ಶ್ರುತಿ ಫೋನ್ ಮಾಡಿದ್ನಲ್ಲ ದುಡ್ಡಿಗೆ ರೆಡಿ ಆಗೈತೇನವ? ಹ್ಞೂ ಆಂಟಿ, ಅದೇ ಲೆಕ್ಕ ಮಾಡ್ತಾ ಇದ್ದೆ. ಸರಿ ಕಣಪ್ಪ, ಬರ್ತೀನಿ. ಹಾ ಸರಿ ಸರಿ. ಅಲ್ಲ ಕಣೆ, ಈ ಅಮ್ಮ ಕೆಲ್ಸಕ್ಕೆ ಹೋಗಲ್ಲ, ಕಾರಿಗೆ ಹೋಗಲ್ಲ, ಹಿಂದಿಲ್ಲ ಮುಂದಿಲ್ಲ, ಅಟ್ ಲೀಸ್ಟ್ ಸ್ವಂತ ಮನೇನೂ ಇಲ್ಲ. ಈ ಬಡ್ಡಿ ಅಷ್ಟು ಮಾತ್ರ ಕರೆಕ್ಟ್ ಆಗಿ ತಂದು ಕೊಟ್ಬಿಟ್ಟಾಳೆ. ಎಲ್ಲಿಂದ ಬರ್ತೇ ಅವಳಿಗೆ? ಅಯ್ಯೋ, ಏನಾದ್ರೂ ಮಾಡ್ಕೊಳ್ಳಿ ಬಿಡ್ರಿ, ನಮ್ಗೇನು ಬಡ್ಡಿ ದುಡ್ಡು ಬೇಕು, ಅಸ್ಲು ಬೇಕು ಅಷ್ಟೇ. ಅದಕ್ಕೆ ತಲೆ ಕೆಡ್ಸ್ಕೊತೀರಾ? ಏನನ್ನಾಗಿ ಸಮಾಚಾರ? ಎಲ್ಲ ಗಂಡ ಮಕ್ಕಳೆಲ್ಲ ಚೆನ್ನಾಗವ್ರ? ಚೆನ್ನಾಗವ್ರೆ ಕಣ. ಬಡ್ಡಿ ದುಡ್ಡು ಸರಿ ಕರೆಕ್ಟ್ ಆಗಿ ಐತೇನಪ್ಪ? ಸರಿ ಆಯ್ತು ಕಣಪ್ಪ, ಹಿಂಗೆ ತಿಂಗ ತಿಂಗ ಕರೆಕ್ಟ್ ಆಗಿ ಬಂದ್ಬಿಡ್ಬೇಕು ಬಡ್ಡಿ. ಸರಿ ಕಣಪ್ಪ. ಅಲ್ಲ ಕಣೆ ರತ್ನ, ಕೆಲ್ಸಕ್ಕೂ ಹೋಗುದಿಲ್ಲ, ಕಾರ್ಯಕ್ಕೂ ಹೋಗುದಿಲ್ಲ, ಕುಂತಂಗೆ ಇರ್ತೀಯ. ಇಲ್ಲ ಗಂಡ ಮಕ್ಕಳು ಇಲ್ಲ, ಇಲ್ಲ ಸ್ವಂತ ಮನೇನೂ ಇಲ್ಲ, ಇಲ್ಲ ಆಸ್ತಿ ಪಾಸ್ತಿನೂ ಇಲ್ಲ. ಈ ಬಡ್ಡಿಗೆ ದುಡ್ಡು ಕೊಡ್ತೀಯಲ್ಲ, ಎಲ್ಲಿ ಬಂದ ನಿನ್ಗೆ? ಓ, ಅದ ಕ್ಲೋಸ್ ಫ್ರೆಂಡ್ ಅಂತ ನಿನ್ ಜೊತೆ ಹೇಳ್ಕೊತಿದ್ದೀನಿ, ಬೇರೆಯವ್ರಿಗೆ ಯಾರಿಗೂ ಹೇಳಕ್ ಹೋಗ್ಬೇಡ. ಅದೇ ಪಕ್ಕದ ಮನೆ ಶ್ರುತಿ ಇದ್ದಾಳಲ್ಲ, ಅವಳ ಹತ್ರ 3 ರೂಪಾಯಿನಂಗ್ ಇಸ್ಕೊಬತ್ತೀನಿ, ಅದನ್ನ ಇಸ್ಕೊಬಂದಿ ನನ್ ಗೊತ್ತಿರೋರ್ಗೆಲ್ಲ 10 ರೂಪಾಯಿನಂಗ್ ಬಿಡ್ತೀನಿ. ಅದ್ರಲ್ಲಿ ಒಂದ್ ಸ್ವಲ್ಪ ಒಡವೆ ಎಲ್ಲ ಮಾಡ್ಸ್ಕೊಂಡು ಕುಗ್ಳು ಗುಡ ಸೈಡ್ ತಕತಾ ಇದೀನಿ ಕಣೆ, ಅಷ್ಟೇ. ನಾನು ಯಾವ ಇನ್ನೇನು? ಓ ಬಲ ಭಾರಿ ಇದೆಯ ಬಿಡು, ಬಲ ಚಾಲಕ ಆಗಿದೆಯ ಬಿಡು, ಏನು ಅನ್ಕೊಂಡಿದ್ದೆ ನಿನ್ನ ನಾನು. ಏ, ಹಂಗಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಬದುಕು ಕೊಡ್ತಾರ ಜನಗಳು, ಹಂಗಿದ್ರೆ ಕಣೆ ಬೆಂಗಳೂರಲ್ಲಿ ಬದುಕೋದು? ಸರಿ, ನಾನು ಬರ್ತೀನಿ. ಹ್ಞೂ ಸರಿ ಕಣೆ, ಯಾರಿಗೆ ಹೇಳ್ಬಿಟ್ಟಿ, ನಿನ್ ಮನ್ಸಲ್ಲ ಇರ್ಲಿ, ಹುಷಾರು ಇರು. ಬೋಳಮ್ಮನ ಮಾಡ್ತೀನಿ, 3 ರೂಪಾಯಿನಾಗೆ ಶ್ರುತಿ ತಾವ್ ಬಡ್ಡಿ ಇಸ್ಕೊಂಡು 10 ರೂಪಾಯಿನಾಗ ಬಡ್ಡಿ ಬಿಟ್ಟು ಬೋಳಮ್ಮ ಒಳ್ಳೆ ದುಡ್ಡು ಮಾಡ್ತಾ ಅವಳಿ. ಉಳ್ಮಿಲ್ರಿ, ನಾ ಯಾವ್ದು ನೆಂಬಿಡ್ದು, ಏನಾರ ಹೇಳ್ಗಿಳ್ಬಿಟ್ಟು ಅವಳಿಗೆ ತಡಿ ಫಾಲೋ ಮಾಡ್ಕೊಯ್ತೀನಿ ಅವಳ. ಎಲ್ಲ ನಮ್ಮ ವಿಡಿಯೋಸ್ ನೋಡ್ತಾರ, ಸಪೋರ್ಟ್ ಮಾಡಿದಾರಲ್ಲ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಹೇಳಿ ನಮ್ಮ ಆಶ್ರಮಕ್ಕೆ ನೀವು ಕೊಟ್ಟಿರೋ ಹಣ ನಮ್ಮ ಹೊಸ ಆಶ್ರಮಕ್ಕೆ, ಹೊಸ ಆಶ್ರಮಕ್ಕೆ ಕಟ್ಟಡಕ್ಕೆ ತುಂಬಾ ಉಪಯೋಗ ಆಗುತ್ತದೆ. ಇದನ್ನೆಲ್ಲ ಕೊಟ್ಟ ಜೋರಾಗೆಲ್ಲರೂ ಹೇಳಿ, ಇದೊಂದು ಇದನ್ನೆಲ್ಲ ಕೊಟ್ಟ ಎಲ್ಲಾ ದಾನಿಗಳಿಗೆ ದೇವರು ಐಶ್ವರ್ಯ ಆರೋಗ್ಯ ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಲ್ಲರೂ ಮಂಜುನಾಥ್ ಶ್ರುತಿ ಚಿಕ್ಕಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳಿ. ಚಿಕ್ಕಮ್ಮ ಥ್ಯಾಂಕ್ಸ್. ಸೊ ಎಲ್ಲರೂ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸೊ 40,000 ರೂಪಾಯಿ ನಾವು ನಕ್ಷತ್ರ ಅವರ ಒಂದು ಹೋಲ್ಡೇಜ್ ಹೋಮ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇದೇ ರೀತಿ ಇನ್ನೂ ಹೆಚ್ಚಿನ ಸಹಾಯಗಳನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಇದು ನಮ್ಗಂತೂ ಅಲ್ಲ, ನಾನು ಅವಾಗಲೇ ಹೇಳ್ದಂಗೆ ಇದ್ರಲ್ಲಿ 1 ರೂಪಾಯಿ ಯೂಸ್ ಮಾಡಿಕೊಂಡ್ರು ನಮ್ಮ ಫ್ಯಾಮಿಲಿ ಕೆಟ್ಟದಾಗ್ಲಿ, ನಾವು 1 ರೂಪಾಯಿ ಯೂಸ್ ಮಾಡ್ತಾ ಇಲ್ಲ. ಇದನ್ನೆಲ್ಲಾನು ನಾವು ಎಲ್ಲ ಆಶ್ರಮಕ್ಕೆ, ಇದೊಂದೇ ಆಶ್ರಮ ಅಂತಲ್ಲ, ಇನ್ನು ಕರ್ನಾಟಕದಲ್ಲಿ ಸುಮಾರು ಆಶ್ರಮಗಳಿವೆ, ಎಲ್ಲ ಕಷ್ಟದಲ್ಲಿವೆ, ಅಂತ ಒಂದು ಆಶ್ರಮಗಳಿಗೆ ಸಹಾಯ ಮಾಡಬೇಕು ಅಂತ. ಸೊ ಎಲ್ರಿಗೂ ಸಪೋರ್ಟ್ ಮಾಡಿ. ಇದೇ ರೀತಿ ನಮ್ಮ ವಿಡಿಯೋಸ್ಗಳಿಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ನಿಮ್ಗೆ ತುಂಬ ಥ್ಯಾಂಕ್ಸ್. ಇನ್ ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನಕ್ಷತ್ರ ಅವರೇ, ಟ್ರಾನ್ಸ್ಫರ್ ಆಗಿದೆ, ತುಂಬಾ ಥ್ಯಾಂಕ್ಸ್ ನಿಮ್ ಟೀಮ್ಗೆ. ಎಲ್ಲೋಗಿತ್ತು ಭಿಕ್ಷೆ ಕೇಳಿದ್ರೆ ಈ ದುಡ್ಡು ಇವತ್ತು ನನ್ ಸಂಸ್ಥೆಗೆ ಬಂತು. ಇಷ್ಟೆಲ್ಲ ನೋಡಿದ್ಮೇಲೆ ನೀವು ಬದ್ಲಾಗಿ ಇಲ್ಲ ಅಂದ್ರೆ ನಿಮ್ಗೇನು ಹೇಳಕ್ ನಾನು ಇಷ್ಟ ಪಡಲ್ಲ. ಆದ್ರೆ ಯಾಕಂದ್ರೆ ಇವ್ರನ್ನ ನೋಡಿ ಕೆಟ್ ಕಾಮೆಂಟ್ ಹಾಕ್ತಿರಲ್ಲ, ಅವ್ರಿಗೆ ಮಾತ್ರ ಹೇಳ್ತಾ ಇರೋದು ಇಷ್ಟನ್ನು ಅರ್ಥ ಮಾಡ್ಕೊಂಡು ಶ್ರುತಿ ಚೆನ್ನಾಗಿದೀಯವ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣ. ಅಡುಗೆ ಆಯ್ತವ? ಇನ್ನ ಇಲ್ಲ ಆಂಟಿ, ಇನ್ನ ಟೈಮ್ ಆಯ್ತಲ್ಲ ಅಂತ ಕೂತಿದ್ದೆ, ಮಾಡ್ಬೇಕು. ಆ ಬೋಳಮ್ಮನ್ಗೆ 3 ರೂಪಾಯಿನಂಗೆ ಬಡ್ಡಿ ಕೊಡ್ತೀಯಲ್ಲವ, 10 ರೂಪಾಯಿನಂಗೆ ಬಡ್ಡಿ ವಸೂಲಿ ಮಾಡಿ ಚಿನ್ನ ಸೈಟ್ ಎಲ್ಲಾನು ತಗೋತಾ ಇದ್ದಾಳಂತೆ ಕಣವ. ಹಂಗ್ ಮಾಡ್ತಾವಳ? ನಾನೇನು ಹೋಗ್ಲಿ, ಕಷ್ಟ ಸುಖ ಕೇಳ್ತಾರೆ ಅಂತ ಅಂದ್ಬಿಟ್ಟು ಕೊಟ್ರಿ ಈ ತರ ಎಲ್ಲ ಮಾಡ್ತಾವ್ರ? ಮಾಡ್ತೀನಿ, ಅವ್ರು ಬರ್ಲಿ ನಮ್ಮ ಮನೆಗೆ. ಯಾವತ್ತೇ ಡೌಟ್ ಇತ್ತು ಅಯ್ಯಮ್ಮ ಏನು ವ್ಯವಹಾರ ಮಾಡ್ದಾನೆ ಇಷ್ಟೆಲ್ಲ ಮಾಡ್ತಾವಳೆ ಅಂದ್ರೆ ಬಡ್ಡಿ ಸಾಲನ. ನಿಂಗೆ ಹೇಳ್ದೆ ಅವತ್ತೇನೆ, ಬಂದಾಗ ಬಾಯಿ ಮುಚ್ಚಿಂಗ್ ಕುತ್ತಬೇಡ, ಸರಿಯಾಗಿ ಕೇಳು. ಕೇಳ್ತೀನಿ, ಇರ್ರಿ, ಬರ್ಲಿ. ಅವ್ರು ನೋಡ್ದೆ ಇವ್ಳನ್ನ, ಕ್ಲೋಸ್ ಫ್ರೆಂಡು ಅಂದ್ರೆ ಎಲ್ಲ ಹೇಳ್ಕಂದ್ರೆ ಬಂದ್ ಅವಾಗ್ಲೇ ಫಿಟಿಂಗ್ ಇಕ್ತಾವಳೆಲ್ಲ ಈಗ ಕುಳ್ಮಿನ್ರಿ. ಸುಮಾರಾಗ ಅವಳೆ ನಮ್ ಜೊತೆಲಿ ಇರೋರು ಯಾವತ್ತೂ ನೆಮ್ಮದಿ ಬಡ್ದು ಹಿಂಗೆಲ್ಲ ಹೇಳ್ಕಂದ್ರೆ ಫ್ರೆಂಡು ಅಂತ ಬಂದು ಹೇಳ್ತಾವಳೆ. ಏನ್ ಮಾಡುದು ಶ್ರುತಿನ, ಹೆಂಗಾರಮ್ಮ ನೈಸ್ ಮಾಡ್ಬೇಕಲ್ಲ. ಈಗ ಒಂದ್ ಐಡಿಯಾ ಬತ್ತು ಬರ್ತೀನಿ. ಶ್ರುತಿ ಏನ್ ಮಾಡ್ತಾ ಇದ್ಯಾ? ನಿನ್ಗೋಸ್ಕರ ಕಬಾಬ್ ಮಾಡ್ಕೊಬಂದಿನಿ ತಗತೀನಿ. ಏನಂತಿ ಸ್ಪೆಷಲ್ ಇವತ್ತು ಕಬಾಬ್ ಮಾಡ್ಬಿಟ್ಟಿದ್ದೀರಲ್ಲ. ಹುಷಾರಿರ್ಲಿಲ್ವಲ್ಲ ಮಗ, ಬಾಯಿ ಕೆಟ್ಟೋಗದಲ್ಲ. ನಿನ್ ಮೊದ್ಲೆ ಕಬಾಬ್ ಅಂದ್ರೆ ತುಂಬಾ ಇಷ್ಟಪಡ್ತೀಯ, ತಿನ್ನು ಮಗ. ಇನ್ನೊಂದ್ ವಿಷಯ ಕಣವ, ನಿನ್ ಹತ್ರ ದುಡ್ಡು ಇಸ್ಕೋಯ್ತೀನಲ್ಲ ಬಡ್ಡಿಗೆ, ಅದನ್ನ ನಿನ್ನ ಹತ್ರ 3 ರೂಪಾಯಿನಂಗ್ ಇಸ್ಕೊಂಡ್ ಹೋಗ್ಬಿಟ್ಟು ನನ್ ಗೊತ್ತಿರೋರ್ಗೆಲ್ಲ 10 ರೂಪಾಯಿನಂಗ್ ಬಿಡ್ತಿದ್ದೆ ಕಣವ. ನನ್ಗೇನ್ ಗಂಡನ ಮಕ್ಳ ಮಗ, ನಾನು ಏನ್ ದುಡಿ ಕೊಯ್ತಿದ್ನ? ಆಮ್ಯಾಕ್ ಇನ್ನೊಂದು ಕಣವ, ಅಕ್ಕಪಕ್ಕದವ್ರು ಬಂದು ಹೇಳಕ್ ಮೊದ್ಲಿಗೆ ಬೋಳಮ್ಮ ಬಡ್ಡಿ ಬಿಟ್ಕೊಂಡ್ ದುಡ್ಡು ವ್ಯವಹಾರ ಮಾಡ್ತಾವಳೆ ಅಂತ ಹೇಳಕ್ ಮೊದ್ಲಿಗೆ ಅಕ್ಕಪಕ್ಕದವ್ರು ನಾನೇ ಬಂದು ಹೇಳ್ತಾವನಿ ಕಣವ. ಬೇಜಾರ್ ಮಾಡ್ಕೊಬೇಡ ಕಣವ. ಅಯ್ಯೋ ಹೋಗ್ಲಿ ಬಿಡಿ ಆಂಟಿ, 10% ಇಲ್ಲ ಅಂದ್ರೆ 20% ಬಿಟ್ಕೊಳ್ಳಿ, ನಾನೇ ಮುಂದಿನ ತಿಂಗಳಿಂದ 2% ಆಗಿ ನಿಮ್ಗೆ ದುಡ್ಡು ಕೊಡ್ತೀನಿ. ಆಂಟಿ ಕಬಾಬ್ ಮಾತ್ರ ತುಂಬಾ ಚೆನ್ನಾಗೈತೆ ಆಂಟಿ. ಸರಿ ತಿನ್ನವ. ಏನ್ರಿ ಹುಳ್ಮಿನ್ರಿ, ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕಂದ್ರೆ ಅವಾಗ್ಲೇ ಬಂದ್ ಈ ತರ ಫಿಟಿಂಗ್ ಇಕ್ಕಿದ್ಯಾ? ಯಾವ ತರ ನೈಸ್ ಮಾಡಿದೀನಿ ನೋಡು, ನಮ್ ಮನೆ ಕಡೆ ಬಂದ್ ನೋಡು, ನಿನ್ ಕಾಲ್ ಮುರ್ದಾಕ್ತೀನಿ. ಶ್ರುತಿ ಕಬಾಬ್ ಚೆನ್ನಾಗೈತಾ? ತಿನ್ ತಿನ್. ಅಯ್ಯೋ.